ಇದ್ದೆ ತಾನೇ ಆವತ್ತು. ನನ್ನ ಗಂಡ ನಿನ್ ಹೋಗರ್ತಿರ್ತಾರೆ ಬಿಟ್ಟ್ಯಾ? ನೋ, ನಾನ್ ನಿನ್ನನ್ ಬಿಡೋದಿಲ್ಲ, ನಾನ್ ನಿನ್ನನ್ ಬಿಡೋದಿಲ್ಲ. ದ್ರೋಹಿ, ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಎಂತ ನೀಚ ಕೆಲಸ ಮಾಡ್ಬಿಟ್ಟೆ. ಸಮಾಜವನ್ನು ಕಾಪಾಡಬೇಕಾದ ಒಬ್ಬ ಪೊಲೀಸ್ ಅಧಿಕಾರಿಯಾದ ನೀವೇ ಕಾನೂನನ್ನ ನಿಮ್ ಕೈಗೆತ್ಕೊಂಡು ಇಂಥ ಒಂದು ಘೋರ ಅಪರಾಧವನ್ನು ಮಾಡಬಹುದಾ? ಯುವರ್ ಆನರ್, ನಾನು ಮೋಹನ್ಗೆ ಫ್ಯಾಮಿಲಿ ಫ್ರೆಂಡ್. ಜಗ್ಗು, ಜಗದೀಶ್, ಕಿಟ್ಟಿ ಈ ಮೂರು ಜನ ಸೇರಿ ಲಾಯರ್ ಕೃಷ್ಣಮೂರ್ತಿ ಅವ್ರನ್ನ ಕೊಲೆ ಮಾಡಿದ್ದನ್ನ ಅಕಸ್ಮಾತ್ ಪಿಕ್ನಿಕ್ಗೆ ಹೋಗಿದ್ದ ಶ್ರೀಮತಿ ರಜನಿ ಅವರು ತಮ್ಮ ವಿಡಿಯೋ ಕ್ಯಾಮೆರಾನಲ್ಲಿ ಶೂಟ್ ಮಾಡಿದ್ರು. ಆ ಕ್ಯಾಸೆಟ್ನಿಂದ ಮೋಹನ್ ಹಾಗೂ ರಜನಿ ಅವ್ರ ಜೀವಕ್ಕೆ ಅಪಾಯ ಇದೆ, ಆ ಕ್ಯಾಸೆಟ್ನ ಸುಟ್ಟಾಕ್ಬಿಡು ಅಂತ ಮೋಹನ್ಗೆ ನಾನು ಹೇಳಿದ್ದೆ. ಆದರೆ ಮೋಹನ್ ನನ್ನ ಮಾತು ಕೇಳಲಿಲ್ಲ. ಈ ಮೊದಲೇ ಜಗ್ಗು, ಜಗದೀಶ್, ಕಿಟ್ಟಿ ಬಗ್ಗೆ ತಿಳಿದಿದ್ದ ನಾನು ನನ್ನ ಪ್ರಾಣ ಹಾಗೂ ಉದ್ಯೋಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮೋಹನ್ ಹತ್ರ ಕ್ಯಾಸೆಟ್ ಇರೋ ವಿಷಯನ ಈ ಮೂರು ಜನರಿಗೂ ತಿಳಿಸಬೇಕಾಯ್ತು. ಜೊತೆಗೆ ಅವನ ಜೀವಕ್ಕೆ ಯಾವ ಅಪಾಯನ ಮಾಡದೆ ಆ ಕ್ಯಾಸೆಟ್ನ ಪಡಿಬೇಕು ಅಂತ ಕೂಡ ಕೇಳ್ಕೊಂಡಿದ್ದೆ. ಆದರೆ ಈ ಮೂರು ಜನರು ನನ್ನ ಮಾತು ಕೇಳದೆ ಆ ಕ್ಯಾಸೆಟ್ನ ಸುಟ್ಟು ಹಾಕಿ ಮೋಹನ್ ಕಾಲ ಮೇಲೆ ಮೋಟರ್ ಸೈಕಲ್ ಹತ್ತಿ ಅವನ ಕಾಲಿಗೆ ಪೆಟ್ಟಾಗುವಂತೆ ಮಾಡಿದ್ರು. ಇವರು ಆನರ್, ನಾನು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆ ಮೂರು ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳಕ್ಕೆ ಯೋಚನೆ ಮಾಡಿದೆ. ಅದರಂತೆ ಮೊದಲು ಕಿಟ್ಟಿನ ಕೊಂದೆ, ನಂತರ ಜಗದೀಶ್ನ ಕೊಲೆ ಮಾಡಿದೆ, ಕೊನೆಯದಾಗಿ ಐ ಜಿ ರಾಮನಾಥ್ ಅವ್ರ ಮುಂದೆನೆ ಅವ್ರ ಮಗ ಜಗ್ಗುನ ಹೊರದು ಸಾಯಿಸಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಹಣ ಹಾಗೂ ಪ್ರಭಾವ ಇರೋ ವ್ಯಕ್ತಿಗಳು ಕಾನೂನನ್ನ ತಮ್ಮದಾಗಿಸ್ಕೊಂಡು ತಾವು ಮಾಡಿರೋ ಅಪರಾಧಗಳಿಂದ ಹೇಗೆ ತಪ್ಪಿಸ್ಕೊಳ್ತಾರೆ ಅಂತ ಬೇರೆಯವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ಕಾರಣ ತಾವೀಗಾಗಲೇ ಹೇಳಿದ ಹಾಗೆ, ನಾನು ಒಬ್ಬ ಪೊಲೀಸ್ ಅಧಿಕಾರಿ. ಕಾನೂನಿನ ನೆರವಿನಿಂದಲೋ ಸಾಕ್ಷಿಗಳ ಆಧಾರದಿಂದಲೋ ನಿರಪರಾಧಿಗಳಾದ ವೀರಪ್ಪ ನಾಯಕ ಹಾಗೂ ರಜನಿಯವರುಗಳನ್ನು ಕಾಪಾಡಲಾಗದ ನಾನು ನ್ಯಾಯ ಬೇಡಿ ಸಮಯವನ್ನು ಹಾಳು ಮಾಡುವ ಬದಲು ಕಾನೂನನ್ನು ಕೈಗೆ ತೆಗೆದುಕೊಂಡು ಆ ಮೂರು ಜನರ ಕೊಲೆಯನ್ನು ಮಾಡಿ ಸೇಡನ್ನು ತೀರಿಸಿಕೊಂಡಿರ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ಎಸ್, ಶ್ರೀಮತಿ ರಜನಿಯವರು ಹೇಳಿಕೆ ನೀಡಬಹುದು. ಯುವರ್ ಆನರ್, ವಾದ ಪ್ರತಿವಾದಗಳಿಂದ ಸತ್ಯ ಸುಳ್ಳಾಗ್ಬೋದು, ಸುಳ್ಳು ಸತ್ಯ ಆಗ್ಬೋದು ಅನ್ನೋದನ್ನ ಗಮನಿಸಿದಾಗ ಇಲ್ಲಿ ನ್ಯಾಯನ ಆರಾಧಿಸ್ತಾ ಇದಾರೋ ಅಥವಾ ಮಾರಾಟ ಮಾಡ್ತಾ ಇದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ದೊರೆಯೋ ಸಾಕ್ಷಿ ಆಧಾರ ಎಲ್ಲ ನಿಜ ಅಲ್ಲ. ಕಾನೂನನ್ನ ಚದುರಂಗ ಮಾಡಿಕೊಂಡು ಆಟ ಆಡೋ ಸಮಾಜಘಾತಕರು ಹೇಗ್ ಬೇಕಾದ್ರೂ ಗೆಲ್ತಾರೆ. ಅನ್ಯಾಯ, ಅಕ್ರಮ, ಅಧರ್ಮ ಇವುಗಳ ಮಾನವ ರೂಪನೇ ಜಗ್ಗು, ಜಗದೀಶ್, ಕಿಟ್ಟಿ. ಅವರುಗಳನ್ನ ನಾನು ಕೊಲೆ ಮಾಡಿದ್ದೀನಿ ಅಂದ್ರೆ ಅನ್ಯಾಯನ ಅಂತ್ಯಗೊಳಿಸಿದ್ದೀನಿ ಅಂತಾನೆ ಅರ್ಥ. ಇದಕ್ಕೋಸ್ಕರ ನೀವು ನನಗೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವರ ನಾನು ಸಿದ್ಧವಾಗಿದ್ದೀನಿ. ಇದು ಕೊಲೆಯಾದ ಜಗ್ಗುವಿನ ಡೈರಿ. ಆತನಿಗೆ ಪ್ರತಿನಿತ್ಯವೂ ಡೈರಿ ಬರೆಯುವ ಅಭ್ಯಾಸವಿತ್ತು. ತನ್ನ ಗೆಳೆಯರೊಂದಿಗೆ ದಿನನಿತ್ಯವೂ ತಾನು ಮಾಡುತ್ತಿದ್ದ ಒಳ್ಳೆಯ ಹಾಗೂ ಕೆಟ್ಟ ಕೆಲಸಗಳನ್ನ ಇದರಲ್ಲಿ ವಿವರವಾಗಿ ಬರೆಯಲಾಗಿದೆ. ಮಾನ್ಯ ನ್ಯಾಯಾಧೀಶರು ಇದನ್ನು ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ. ಯುವರ್ ಆನರ್, ಶ್ರೀಮತಿ ರಜನಿಯವರ ಹೇಳಿಕೆಗೆ ಯಾವುದೇ ವಿಧವಾದ ಸಾಕ್ಷಿ ಆಧಾರಗಳಿಲ್ಲದೆ ಇರೋದ್ರಿಂದ ಅವರ ಹೇಳಿಕೆ ಹುರುಳಿಲ್ಲವೆಂದು ಪರಿಗಣಿಸತಕ್ಕದ್ದು. ಅಲ್ಲದೆ ಕಾನೂನನ್ನು ರಕ್ಷಿಸಬೇಕಾದಂತಹ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರೇ ಕೊಲೆ ಮಾಡಿರೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳು ಇರೋದ್ರಿಂದ ಆರೋಪಿ ಲಕ್ಷ್ಮಣ್ ಅವರೇ ಕೊಲೆಗಡೆಕರನ್ನು ತೀರ್ಮಾನಿಸಿ ಅವರಿಗೆ ಮರಣದಂಡನೆ ವಿಧಿಸಬೇಕು ಅಂತ ಕೇಳ್ಕೊತೇನೆ. ದಟ್ಸ್ ಆಲ್ ಯುವರ್ ಆನರ್. ವಿಚಾರಣೆ ತೀರ್ಪನ್ನು ಕಾದಿರಿಸಲಾಗಿದೆ, 15ರಂದು ತಿಳಿಸಲಾಗುವುದು. ಚಂದ್ರಶೇಖರ್, ನೀನು ನನ್ನ ಹಸಬ ನ್ಯಾಯಾಧೀಶ. ನನ್ನ ಮಗನ ಕೊಲೆ ಮಾಡೋ ಬದಲು ನಿನ್ನ ಮಗನ ಕೊಲೆ ಮಾಡಿದ್ರೆ ಆಗ ನೀನೇನ್ ಮಾಡ್ತಿದ್ದೆ? ಕಾನೂನು ಅವ್ರ ಕೈಯಲ್ಲಿರಬಹುದು, ಆದ್ರೆ ತೀರ್ಪು ನಿನ್ನ ಕೈಯಲ್ಲಿದೆ. ರಜನಿಗೆ ಮಾನದಂಡನೆ ಕೊಡು, ರಜನಿಗೆ ಮಾನದಂಡನೆ ಕೊಡು. ಹೌದು, ರಜನಿ ನನ್ನ ಒಬ್ಬನೇ ಮಗನನ್ನು ಕೊಲೆ ಮಾಡಿದಾಗ ನನ್ನ ನಿನ್ನ ಸ್ನೇಹದ ಕೊಡುಗೆಯಾಗಿ
ಈಗ ನೀನು ನನ್ನಂತೆ ನ್ಯಾಯ ನೀಡಿ. ನಿನ್ನ ತೀರ್ಪಿಗೆ ಮರುಮಾತಿಲ್ಲ. ಆ ಕೊಲೆಪಾತಕಿ ರಜನಿಗೆ ಮರಣದಂಡನೆ ಕೊಡು, ಮರಣದಂಡನೆ ಕೊಡು, ಮರಣದಂಡನೆ ಕೊಡು. ತಾಯಿ, ನ್ಯಾಯದೇವತೆ, ನಿನ್ ಕಣ್ಣು ಮುಚ್ಚಿದ್ರು ನಿನಗೆಲ್ಲ ನೋಡೋ ಚೇತನೆ ಇದೆ. ಸುಳ್ಳಿನ ಮುದ್ದೆ ಸತ್ಯ ಸುತ್ತಾ ಇದೆ. ಕಾನೂನಿಗೆ ಸಾಕ್ಷಿ ಆಧಾರ, ಮನಸ್ಸಾಕ್ಷಿಗೆ ಸತ್ಯವೇ ಆಧಾರ. ನಾಳೆ ನಾಳೆ ನಾನು ಕೊಡಬೇಕಾಗಿರೋ ತೀರ್ಪು ನೆನೆಸ್ಕೊಂಡ್ರೆ ನನ್ನ ಮೈ ಮನಸ್ಸೆಲ್ಲ ನಡುಗ್ತಾ ಇದೆ. ತಾಯಿ, ಈಗ ನೀನೇ ನನಗಾದ, ನನಗೆ ಶಕ್ತಿ ಕೊಡು, ನನಗೆ ಶಕ್ತಿ ಕೊಡು. ಕಾನೂನು ಮನುಷ್ಯ ಕುಲವನ್ನು ಕಾಪಾಡೋದಕ್ಕೋಸ್ಕರ ಮನುಷ್ಯರಿಂದಲೇ ಮನುಷ್ಯರಿಗಾಗಿ ಸೃಷ್ಟಿಸಲ್ಪಟ್ಟಿದೆ. ನಂಬಲರವಾದ ಸಾಕ್ಷಿಗಳ ಹಾಗೂ ಆಧಾರಗಳ ಮೇಲೆ ತೀರ್ಪನ್ನು ನೀಡಲಾಗುತ್ತೆ. ಜಗ್ಗು ತನ್ನ ಕೈಯಾರೆ ಬರೆದಿಟ್ಟಿರುವ ಡೈರಿಯನ್ನು ಪರಿಶೀಲಿಸಿದಾಗ ಲಾಯರ್ ಕೃಷ್ಣಮೂರ್ತಿಯವರ ಕೊಲೆಯನ್ನು ಜಗ್ಗು ಜಗದೀಶ್ ಕಿಟ್ಟಿ ಮಾಡಿರುವುದಾಗಿ ತಿಳಿದು ಬಂದಿದೆ. ಆ ಆಧಾರದ ಮೇಲೆ ವೀರಪ್ಪ ನಾಯಕ ಅವರನ್ನು ನಿರಪರಾಧಿ ಎಂದು ಘೋಷಿಸಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಲಾಗಿದೆ. ಶ್ರೀಮತಿ ರಜನಿಯವರ ಹೇಳಿಕೆಗಳಿಗೆ ಯಾವುದೇ ವಿಧವಾದ ಸಾಕ್ಷಿಗಳಾಗಲಿ ಆಧಾರಗಳಾಗಲಿ ಇಲ್ಲದೇ ಇರುವುದರಿಂದ ಅವರ ಎಲ್ಲ ಹೇಳಿಕೆಗಳನ್ನು ನಿರಾಕರಿಸಲಾಗಿದೆ. ಜಗದೀಶ್ ಕಿಟ್ಟಿಯವರ ಕೊಲೆಗೆ ಸೂಕ್ತ ಸಾಕ್ಷಿ ಅಥವಾ ಆಧಾರವನ್ನು ಪೊಲೀಸ್ ಇಲಾಖೆಯವರಿಂದಲೂ ಒದಗಿಸಲಾಗದಿದ್ದರಿಂದ ಎರಡೂ ಕೊಲೆ ಮೊಕದ್ದಮೆ ವಿಚಾರಣೆ ರದ್ದುಗೊಳಿಸಲಾಗಿದೆ. ಇನ್ನು ಜಗ್ಗು ಕೊಲೆಯನ್ನು ಐಜಿಪಿ ಶ್ರೀರಾಮನಾಥ್ ಹಾಗೂ ಸಿಬ್ಬಂದಿ ವರ್ಗ ನೇರ ನೋಡಿರುವುದಾಗಿ ಸಾಕ್ಷಿ ನೀಡಿದ್ದಾರೆ. ಮೇಲಾಗಿ ಜಗ್ಗುವನ್ನು ಕೊಲೆ ಮಾಡಲು ಬಳಸಿರುವ ಕಬ್ಬಿಣದ ಸರಳಿನ ಮೇಲೆ ಅಪರಾಧಿ ಸ್ಥಾನದಲ್ಲಿರುವ ಲಕ್ಷ್ಮಣ್ ಅವರ ಬೆರಳು ಗುರುತು ಗಮನಿಸಿರುವುದಾಗಿ ಬರಳಚ್ಚಿ ತಜ್ಞರು ವರದಿ ಮಾಡಿದ್ದಾರೆ. ಅದೂ ಅಲ್ಲದೆ ತಾನೇ ಕೊಲೆ ಮಾಡಿರುವುದಾಗಿ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರು ಸ್ವತಃ ಹೇಳಿಕೆ ನೀಡಿದ್ದಾರೆ, ಕೊಲೆಗೆ ಕಾರಣವನ್ನು ವಿವರಿಸಿದ್ದಾರೆ. ಮೇಲ್ಕಂಡ ಸಾಕ್ಷಿ ಹಾಗೂ ಆಧಾರಗಳಿಂದ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಅವರನ್ನು ಕೊಲೆಗಾರರೆಂದು ಘೋಷಿಸಲಾಗಿದೆ. ಕಾನೂನಿನ ರಕ್ಷಣೆಯನ್ನು ಸಮಾಜವನ್ನು ಕಾಪಾಡಬೇಕಾದ ಪೊಲೀಸ್ ಅಧಿಕಾರಿಯಾದ ಲಕ್ಷ್ಮಣ್ ಅವರೇ ಈ ಕೊಲೆ ಮಾಡಿರುವುದು ಅಕ್ಷಮ್ಯ ಹಾಗೂ ಘೋರ ಅಪರಾಧವೆಂದು ಪರಿಗಣಿಸಿ ಲಕ್ಷ್ಮಣ್ ಅವರಿಗೆ ಅತಿ ಹೆಚ್ಚಿನ ಶಿಕ್ಷೆಯಾದ ಐಪಿಸಿ 302 ಪ್ರಕಾರ ಮರಣ ದಂಡನೆ ವಿಧಿಸಲಾಗಿದೆ. ಏನು ಇದು ನಿನ್ನ ಹುಚ್ಚತನ? ಎಲ್ಲದಕ್ಕೂ ಒಂದು ಎಲ್ಲ ಇರುತ್ತೆ. ಯಾಕೋ ಹೀಗೆ ಮಾಡ್ದೆ? ನಿನ್ನ ಪ್ರೀತಿಗೊಂದು ಮಿತಿ ಇಲ್ವಾ? ಇಂಥ ತ್ಯಾಗ ನಿಮ್ಗೆ ಯಾಕೋ ಬೇಕಾಗಿತ್ತು? ಸಮಾಜ ದ್ರೋಹಿಗಳಿಗೆ ಸಮಾಧಿ ಕಟ್ಟಿ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಉತ್ಸಾಹದಿಂದ ಹೊರಟ ರಜನಿ ಅಂತ ಒಂದು ಹೆಣ್ಣನ್ನು ಕಾಪಾಡೋದಕ್ಕೆ ನನ್ನಂತ ಲಕ್ಷ್ಮಣ್ಗಳು ಎಂಥ ತ್ಯಾಗಕ್ಕಾದರೂ ಸಿದ್ಧವಾಗಿರ್ಬೇಕು. ಸುಮಿತ್ರ, ನನ್ನನ್ನು ಈಗಲಾದರೂ ಅರ್ಥ ಮಾಡ್ಕೊಂಡ್ಯಾ? ಲಕ್ಷ್ಮಣ್, ನನ್ನ ಮಟ್ಟಿಗೆ ವಿಚಾರಣೆ ಎಲ್ಲ ಮುಗಿದೋಯ್ತು. ನಿನ್ನ ವಿಚಾರಣೆ ಇಷ್ಟಕ್ಕೆ ಮುಗಿಲಿಲ್ಲ. ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ ಹೋಗಿ ನೀನೇ ನ್ಯಾಯ ನೀಡಬೇಕು ಅಂತ ಕೋರ್ತೀನಿ. ಅಲ್ಲೂ ಆಗಲಿಲ್ಲ ಅಂದರೆ ರಾಷ್ಟ್ರಪತಿಗಳ ಹತ್ರ ಹೋಗ್ತೀನಿ. ಲಕ್ಷ್ಮಣ್, ನೀನು ಬಿಡುಗಡೆ ಆಗ್ಬರೋವರೆಗೂ ಸುಮಿತ್ರ ನನ್ನ ಮಗಳು, ನಿನ್ನ ಮಗು ನನ್ನ ಮೊಮ್ಮಗಳು. ಅವರ ಬಗ್ಗೆ ನೀನೇನು ಯೋಚಿಸ್ಬೇಡ. ನನ್ನನ್ನು ಕ್ಷಮಿಸ್ಬಿಟ್ಟಿದ್ರೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಳ್ಬೇಡ ಕಂದ, ಅಳ್ಬೇಡ. ಸುಮಿತ್ರ, ಮಗುನ ಚೆನ್ನಾಗಿ ನೋಡ್ಕೋ. ಎಲ್ರಿಗೂ ನಮಸ್ಕಾರ.